ಸುದ್ದಿಗೋಷ್ಠಿ ಗುರುಮಠಕಲ್ ಜೈ ಭೀಮ್ ಸೇವಾ ಸಂಸ್ಥೆ ಅಧ್ಯಕ್ಷ ಗುರುನಾಥ ತಲಾರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಭೀಮಶಪ್ಪ ವೆಂಕಟಪ್ಪ ಪಾಲಮೂರಿ ರಾಘವೇಂದ್ರ ಭೀಮಶಪ್ಪ ಗುಡಿಸೆ ಇತರರು ಉಪಸ್ಥಿತರಿದ್ದರು. ಗುರುಮಠಕಲ್ದಲ್ಲಿ ಮೇ 6, 2022 ನಾವು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದೊಂದು ರೀಸನ್ಗೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಹೇಳಿದ್ದೀವಿ, ಸೊ ಬೇಸಿಕ್ಲಿ ನಾವು ಒಂದು ಫಂಕ್ಷನ್ ಮಾಡಬೇಕು ಗುರುಮಠಕಲ್ದಲ್ಲಿ. ಅದೊಂದು ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಇತ್ತು ನಮಗೆ. ಲಾಸ್ಟ್ ಆಫ್ಟರ್ 1 ಇಯರೇ ನಾವು ಆ ಫಂಕ್ಷನ್ ಮಾಡಬೇಕಂತ ಇತ್ತು. ಸೊ 1 ಇಯರ್ ಜನವರಿಗೆ ಆಗಿತ್ತು. ಸೊ ಮೇ 6ಗೆ ನಾವು ಗುರುಮಠಕಲ್ದಲ್ಲಿ VLT ಕಾಂಪ್ಲೆಕ್ಸ್ ಹತ್ರ ತಿರುಮಲ ಕೇರ್ ಅದು ಬಿಸೈಡು 10 ರುಪೀಸ್ ಮಿಲ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಬಂದು ಮಂಡೇಯಿಂದ ಫ್ರೈಡೇತನ ಇರುತ್ತೆ, ಸಟರ್ಡೆ ಸಂಡೇ ಇಲ್ಲ. ಸೊ ಬೇಸಿಕ್ಲಿ ಮಂಡೇ ಇಂಟು ಫ್ರೈಡೇಗೆ 11:30 2 o'clock ತನಕ 10 ರುಪೀಸ್ ಮಿಲ್ಸ್ಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದು ಅಂದ್ಕೊಂತೀವಿ. ಸೊ ಗುರುಮಠಕಲ್ದಲ್ಲಿ ಎಲ್ಲ ಸುಮಾರು ಜನ ಮೈಗ್ರೆಂಟ್ಸ್ ಮತ್ತು ಲೇಬರ್ಸ್ಗಳು ಇಲ್ಲಿ ಕೆಲಸಕ್ಕೆ ಮನೆಗೆ ಬರ್ತಾರೆ. ಅಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಅದೇ ರೀಸನ್ಗೆ ಇವತ್ತು ಪ್ರೆಸ್ ಮೀಟ್ ಲೈಕ್ ಕರೆದ ರೀಸನು. ಸೊ ಆದಷ್ಟು ಜನಕ್ಕೆ ಇದು ಲೈಕ್ ಇದ್ರ ಬಗ್ಗೆ ತಿಳ್ಕೊ ಲೈಕ್ ಅದು ಗೊತ್ತಾಗಬೇಕು. ಮತ್ತು ಅದೇ ರೀತಿ ಎಲ್ಲರೂ ಬಂದು ನಮಗೆ ಇದೇ ರೀತಿ ಸಹಕಾರ ಸಭೆ ಮಾಡಬೇಕಂತ ಎಲ್ಲರಂತ. ಸೊ ಬೇಸಿಕ್ಲಿ ಸಟರ್ಡೆ ಸಂಡೇ ತುಂಬ ಕಮ್ಮಿ ಜನ ಇರ್ತಾರೆ, ಪೀಪಲ್ ಕ್ರೌಡ್ಸ್ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಅದಕ್ಕೆ ಅದೇ ರೀಸನ್ಗೋಸ್ಕರ ಮುಂದೆ ನಮಗೆ ಅಕಸ್ಮಾತ್ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ ಬರ್ತಂದ್ರೆ ಅವಾಗ ಸಟರ್ಡೆ ಸಂಡೇನ ಲೈಕ್ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಇವಾಗ ಸದ್ಯಕ್ಕಂದ್ರೆ ಮಂಡೆ ಟು ಫ್ರೈಡೆ ಎಲ್ಲ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಒಂದು ಆಫ್ಟರ್ನೂನು 11:30 to 2 o'clock ತನಕ, ಯಾಕಂದ್ರೆ ಸ್ವಲ್ಪ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ. ಸೊ ಬೇಸಿಕ್ಲಿ ಇವಾಗ ಸದ್ಯಕ್ಕೆ ನಾವು ಅನ್ನ ಮತ್ತು ಸಾಂಬಾರು ಕೊಡಬೇಕಂತ ಇದೆ. ನಮ್ಮ ಗುರುಮಠಕಲ್ದಲ್ಲಿ ಒಂದು ರೈಸ್ ಪ್ಲೇಟ್ ತಿನ್ನಬೇಕಂದ್ರೆ 40 ರುಪೀಸ್ ಮಿನಿಮಮ್ ಅಮೌಂಟ್ ಲೈಕ್ ಇದು ಮಾಡಬೇಕು, ಸ್ಪೆಂಡ್ ಮಾಡಬೇಕು. ಅಂಥ ರೀತಿಯಲ್ಲಿ ನಾವು ಗುರುಮಠಕಲ್ಗೆ ಒಂದು ಕಮ್ಮಿ ರೇಟಲ್ಲಿ ಕೊಡ್ತಾ ರೀಸನ್ ಅಂದರೆ ನಾವು ಯಾರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾಕಂದರೆ ಅವರು ಅಮೌಂಟ್ ಕೊಟ್ಟು ನಮ್ಮ ಹತ್ರ ಅದು ಪರ್ಚೇಸ್ ಮಾಡ್ಕೊತಾರೆ. ಏನಂದರೆ ಅವರ ಹತ್ರ ಇರೋ ಅಮೌಂಟ್ ನಾವು ಇವು ಅಂದರೆ ಒಂದು ರೀತಿಯಾಗಿ ನಾವು ಅವ್ರಿಗೆ ಅದು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆಫ್ಟರ್ನೂನು 11:30 to 2 o'clock ತನಕ, ಯಾಕಂದರೆ ಸ್ವಲ್ಪ ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ. ಸೊ ಬೇಸಿಕ್ಲಿ ಇವಾಗ ಸದ್ಯಕ್ಕೆ ನಾವು ಅನ್ನ ಮತ್ತು ಸಾಂಬಾರು ಕೊಡಬೇಕಂತ ಇದೆ. ನಮ್ಮ ಗುರುಮಠಕಲ್ದಲ್ಲಿ ಒಂದು ರೈಸ್ ಪ್ಲೇಟ್ ತಿನ್ನಬೇಕಂದ್ರೆ 40 ರುಪೀಸ್ ಮಿನಿಮಮ್ ಅಮೌಂಟ್ ಲೈಕ್ ಇದು ಮಾಡಬೇಕು, ಸ್ಪೆಂಡ್ ಮಾಡಬೇಕು. ಅಂಥ ರೀತಿಯಲ್ಲಿ ನಾವು ಗುರುಮಠಕಲ್ಗೆ ಒಂದು ಕಮ್ಮಿ ರೇಟಲ್ಲಿ ಕೊಡ್ತಾ ರೀಸನ್ ಅಂದರೆ ನಾವು ಯಾರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾಕಂದರೆ ಅವರು ಅಮೌಂಟ್ ಕೊಟ್ಟು ನಮ್ಮ ಹತ್ರ ಅದು ಪರ್ಚೇಸ್ ಮಾಡ್ಕೊತಾರೆ. ಏನಂದರೆ ಅವ್ರ ಹತ್ರ ಇರೋ ಅಮೌಂಟ್ ನಾವು ಇವು ಅಂದರೆ ಒಂದು ರೀತಿಯಾಗಿ ನಾವು ಅವ್ರಿಗೆ ಅದು ಸೇವ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಇವಾಗ ಬೇಸಿಕ್ಲಿ ಇವಾಗ ಡೈಲಿ ಒಬ್ಬರು 40 ರುಪೀಸ್ಗೆ ಮಿಲ್ಸ್ ತಿಂತಂದರೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಆಲ್ಮೋಸ್ಟ್ 1200 ರುಪೀಸ್ ಆಗುತ್ತೆ ರೈಟ್. ಅದೇ 10 ರುಪೀಸಲ್ಲಿ ಅವ್ರಿಗೆ ಅನ್ನ ಸಾಂಬಾರು ಸಿಗ್ರೆ 300 ರುಪೀಸ್ ಹೊತ್ತಲ್ಲಿ ಅವ್ರಿಗೆ ಇದಾಗುತ್ತೆ, ಇಲ್ಲ ಕಾಸ್ಟ್ ಆಗುತ್ತೆ. ಎಲ್ಲಿ ಪ್ಲೇಸ್ ಎಲ್ಲ ಇದೆ? BLT ಕಾಂಪ್ಲೆಕ್ಸ್ ಹತ್ರ ಯಾದಗಿರಿ ಮೇನ್ ರಸ್ತೆಗೆ. ಬೇಸಿಕ್ಲಿ ಬಂದು ಫಸ್ಟು ಟಿಕೆಟ್ ಪರ್ಚೇಸ್ ಮಾಡಬೇಕು 10 ರುಪೀಸ್. ಪರ್ಚೇಸ್ ಮಾಡಿದ ನಂತರ ನಾವು ಕೌಂಟರ್ ಹತ್ರ ಹೋಗಿ ತಗೊಂಡು ಮತ್ತೆ ಇಂದಿರಾ ಕ್ಯಾಂಟೀನ್ ಟೈಪ್. ಸೊ ಇಂದಿರಾ ಕ್ಯಾಂಟೀನ್ ಅಂದ್ರೆ ಸ್ವಲ್ಪ ಗೌರ್ಮೆಂಟ್ ಅದನ್ನ ಫ್ರೀ ಇರಲ್ಲ, 5 ರೂಪಾಯಿ ಅದನ್ನೆಲ್ಲ 5 ರುಪೀಸ್ ಕೊಡ್ತಾರೆ. ನಮ್ಮ ಸಂಸ್ಥೆ ವತಿಯಿಂದಾನೆ ಇರುತ್ತೆ. ಸೊ ಕಂಪ್ಲೀಟ್ ಇದು ವಿ ಓನ್ಡ್. ಸೊ ಅದಕ್ಕೆ ಯಾರನ್ನ ಬಂದು ಮುಂದೆ ಬಂದು ಡೊನೇಷನ್ ಕೊಡ್ತಂದ್ರೆ ದಯವಿಟ್ಟು ಅಂಥವ್ರನ್ನ ಬಂದು, ಯಾಕಂದರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಂದ್ರೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಅದು ಈಸಿ ಆಗಿರುತ್ತೆ. ಡೊನೇಷನ್ ತೊಗೋತೀರಾ? ಡೊನೇಷನ್ ಕಂಪಲ್ಸರಿ ತೊಗೊತೀವಿ. ತೊಗೋತೀರಿ? ಸೊ ಯಾಕಂದರೆ ಡೊನೇಷನ್ ಯಾಕೆ ತೊಗೋಬೇಕಂತಂದರೆ ಎಲ್ಲ ನಾನೇ ಮಾಡಬೇಕಂದ್ರೆ ಆಗಲ್ಲ, ಸ್ವಲ್ಪ ಎಲ್ಲ ಜನ ಸಪೋರ್ಟ್ ಸಿಕ್ಕರೆ ನಾವು ಅಲ್ಲಿಗೆ ಹೋಗುತ್ತೆ. ನಾವು ಇನ್ನೂ ಮಾಡೋಕ್ಕೆ ಸ್ವಲ್ಪ
ಈಸಿಯಾಗಿ ಇರುತ್ತೆ. ಇನ್ನೊಂದೇನಂತಂದರೆ ಇವಾಗ ನಾವು ಬಾರ್ಕೋಡ್ ಸಿಸ್ಟಮ್ ಮಾಡ್ತಾ ಇದ್ವಿ. ಬಾರ್ಕೋಡ್ ಸಿಸ್ಟಮ್ ಮೋಸ್ಟ್ಲಿ ಇನ್ನೊಂದು 2 ಮಂತ್ಸಲ್ಲಿ ಲೈಕ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಅದರಿಂದ ಏನಾಗ್ತದೆ, ಬಾರ್ಕೋಡ್ ಮಾಡಿದ್ರೆ ನಮ್ಮ ಡೈರೆಕ್ಟ್ ನಮ್ಮದು ಇದು ಆಫೀಷಿಯಲ್ ಅಕೌಂಟಲ್ಲಿ ಅಮೌಂಟ್ ಹೋಗಿ ಲೈಕ್ ಸೇವ್ ಆಗುತ್ತೆ. ಯಾರನ್ನ ರೈಸು ಬ್ಯಾಗ್ ಡೊನೇಟ್ ಮಾಡಬೇಕಂದ್ರೆ ರೈಸ್ ಬ್ಯಾಗ್ ಅವರು ಅದು ಡೊನೇಟ್ ಮಾಡ್ಬೋದು. ಇಲ್ಲ ಅವರು ಪರ್ ಮಿಲ್ ಟೈಪ್ ಯಾರಿಗಾನ ಅದು ಡೊನೇಟ್ ಮಾಡಬೇಕಂತಂದ್ರೆ, ಎಕ್ಸಾಂಪಲ್ ನಾವು ಇನ್ನೊಂದು ಕೂಪನ್ ಸಿಸ್ಟಮ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಇದು ಸ್ಟಾರ್ಟ್ ಆದ ನಂತರ ಒಂದು ವೀಕ್ ಬಿಟ್ಟು ಒಂದು ವೀಕ್ 10 ಡೇಸ್ ರೆಸ್ಪಾನ್ಸ್ ನೋಡಿ ಒಂದು ಕೂಪನ್ ಸಿಸ್ಟಮ್ ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ವಿ ಅಂದರೆ, ನಮ್ಮ ಗುರುಮಿಟ್ಕಲ್ದಲ್ಲಿ ಸುಮಾರು ಒಂದು 300 ಅವ್ರ ಹತ್ರ ಡೇಲೋ ಒಬ್ಬರು ಅದು ಬಡವರು ಬರ್ತಾರೆ ಅಮೌಂಟ್ ಕೇಳೋಕ್ಕೆ, ರೈಟ್? ಸೊ ನಾವು ಅವ್ರಿಗೆ ಹೋಗಿ ಅವ್ರಿಗೆ ನಾವು ಟೋಕನ್ ಮಾರ್ತೀವಿ. ಯಾರಿಗೆ? ಅಂಗಡಿಯವ್ರಿಗೆ ಮಾರೋರಿಗೆ ನಾವು ಅದೇನಂತಾರೆ, ಅಟ್ಲೀಸ್ಟ್ ವೀಕ್ಲಿ ಒಂದು 3-4 ಜನಕ್ಕೆ ಊಟ ಕೊಡಿಸು ಅಂತ ಅವ್ರು ಹೇಳ್ತೀವಿ. ಅವರು ದುಡ್ಡು ಕೊಡೋದನ್ನ ಆ ಕೂಪನ್ ಕೊಟ್ಬಿಟ್ರೆ, ಆ ಕೂಪನ್ ನಮ್ಮ ಹತ್ರ ಬಂದರೆ ನಾವು ಅವ್ರಿಗೆ ಊಟ ಕೊಟ್ಬಿಡ್ತೀವಿ. ಅದರಿಂದ ಲೈಕ್ ಏನಾಗುತ್ತೆ ಅಂದರೆ, ಯಾರು ಎಸೆನ್ಷಿಯಲ್ ಇರ್ತಾರೆ ಮೇನ್ ಲೈಕ್ ಇದಕ್ಕೆ, ಅಂಥವ್ರಿಗೆ ತುಂಬ ಈಸಿ ಆಗುತ್ತೆ. ಸೊ ಬಂದವರು ಆ ಕೂಪನ್ ತೊಗೊಂಡು ನಮ್ಮ ಹತ್ರ ಬಂದರೆ ಅವ್ರಿಗೆ ನಾವು ಊಟ ಕೊಟ್ಬಿಡ್ತೀವಿ. ಆ ಟೋಕನ್ಸ್ ನಾವೇನು ಮಾಡ್ತೀವಿ, ಅಂಗಡಿಯವ್ರಿಗೆ ಹೋಗಿ ನಾವು ಇದು ಸೆಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು 1 ವರ್ಷದಂತ ಲೈಕ್ ತಿಳ್ಕೊರಿ, 1 ವರ್ಷಕ್ಕೆ ನಾವು ಅವ್ರಿಗೆ ವ್ಯಾಲಿಡಿಟಿ ಹಾಕಿ ಕೊಡ್ತೀವಿ. ಆ ಕೂಪನ್ದು 1000 ರುಪೀಸ್ ಇರುತ್ತೆ. ಆ ಒಂದು ಕೂಪನ್ 1000 ರುಪೀಸ್ನಲ್ಲಿ ಸುಮಾರು ಅಂದರೆ 100 ಮಿಲ್ಸ್ ಕೊಡ್ಬೋದು ಅವರು 100 ಮೆಂಬರ್ಸ್ಗೆ. ಅವ್ರು 1 ವರ್ಷದಲ್ಲಿ ಅವ್ರು 100 ಮೆಂಬರ್ಸ್ಗೆ ಅವರು ಲೈಕ್ ಮಿಲ್ಸ್ ಕೊಡ್ಬೋದು. ಅವ್ರನ್ನ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ನಾವು ಇದು ಒಳ್ಳೇದು ಕೆಲಸಕ್ಕೆ ನಾವು ಇದು ಅಮೌಂಟ್ ಕೊಟ್ಟಂಗೆ ಆಗುತ್ತೆ. ನೋಡಿ, ದುಡ್ಡು ಕೊಡೋದಕ್ಕೆ ಊಟ ಕೊಡೋದು ತುಂಬ ಉತ್ತಮ. ಅದು ಒಂದು ಅಂಗಡಿಗೆ 1000 ರುಪೀಸ್ ಕೂಪನ್, 10 ರುಪಾಯಿ ಕೂಪನ್. ಒಂದು ಕೂಪನ್ ಪ್ರೈಸ್ 10 ರುಪೀಸ್, 100 ಮಿಲ್ಸ್ ಅವ್ರು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೋಬೇಕು. ನಾವು ಅವ್ರಿಗೆ ಪರ್ಚೇಸ್ ಮಾಡ್ಬೇಕಂದ್ರೆ ಯಾರು ಹೋಗಿ ಅದು ಫೋರ್ಸ್ ಮಾಡಲ್ಲ, ಹೋಗಿ ಅವ್ರಿಗೆ ತಿಳಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ನಾವು ಅದು ಕನ್ವೆ ಮಾಡೋಕ್ಕೆ ಇದು ಮಾಡ್ತೀವಿ, ಟ್ರೈ ಮಾಡ್ತೀವಿ. 1 ವರ್ಷ ವ್ಯಾಲಿಡಿಟಿ ಇರುತ್ತೆ ಅದು. ಇವಾಗ ನಾವು May 6th ಅಕಸ್ಮಾತ್ ನಾವು ಅದು ಕೊಟ್ಟಿದ್ರೆ ಮುಂದಿನ May 6th ಅದು ಲೈಕ್ ವ್ಯಾಲಿಡ್ ಇರುತ್ತೆ. ಅವರು 1 ವರ್ಷದಲ್ಲಿ ಅವ್ರು 100 ಮಿಲ್ಸ್ ಅವ್ರು ಇವಾಗ ಬೇಕಾದ್ರೆ ಕೊಡ್ಬೋದು. ಎಟ್ ಎ ಟೈಮ್ ಅವರು 10 ಮಿಲ್ಸ್ನ ಕೊಡ್ಬೋದು, 20 ಮಿಲ್ಸ್ನ ಕೊಡ್ಬೋದು ನಮ್ಮ ಹತ್ರ. ಯಾಕಂದ್ರೆ ಆ ರೆಸ್ಪಾನ್ಸ್ ನಮಗೆ ಅದು ಗೊತ್ತಾಗುತ್ತೆ. ಇವಾಗ ನಾವು ಇವಾಗ ಸ್ಟಾರ್ಟಿಂಗ್ 5-6 ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ, ನಿಧಾನಕ್ಕಾಗಿ 1-1 ಕೆಜಿ 2-2 ಕೆಜಿ ಇನ್ಕ್ರೀಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ 25 ಕೆಜಿ ಅಂತ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. 25 ಕೆಜಿ ಮೇಲೆ ಹೋಗಲ್ಲ ಲೈಕ್ ನಮ್ಮದು ಲಿಮಿಟೇಷನ್. ಯಾಕೆ 250 ಅಂದರೆ ಆಲ್ಮೋಸ್ಟ್ ಆಲ್ ಇವಾಗ ಒಂದು 200 ಮೆಂಬರ್ಸ್ ತಿಂತಾರೆ ಅದಕ್ಕೆ. ಇವಾಗ ಅದರಿಂದ ಏನಾಗುತ್ತೆ, ಬೇರೆ ಹೋಟೆಲ್ಗೋರಾಗಿ ಲೈಕ್ ಇರುತ್ತಲ್ಲ ಅವ್ರನ್ನ ಅದು ಜಾಸ್ತಿ ಅದು ಎಫೆಕ್ಟ್ ಆಗಲ್ಲ. 200 ಮೆಂಬರ್ಸ್ ನಮ್ಮ ಹತ್ರ ತಿಂದು ಹೋದರೆ ಅಟ್ಲೀಸ್ಟ್ ಅವ್ರನ್ನ ಅದು ಜಾಸ್ತಿ ಎಫೆಕ್ಟ್ ಆಗಲ್ಲ. ಸೊ ನಾವು ಅದನ್ನು ನೋಡ್ಕೋಬೇಕು. ಯಾಕಂದ್ರೆ 10 ರೂಪಾಯಿ ಮೇಲೆ ಅಂದ ತಕ್ಷಣ ನಮ್ಮ ಎಲ್ಲರೂ ಅದರ ಇವಾಗ ಅದು ನಮ್ಮ ಹತ್ರ ಇವಾಗ ಅದು ಅವರು ಇದು ಮಾಡಿಬಿಟ್ರೆ ಅವ್ರಿಗೆ 200 ಡೈಲಿ. ಹಾಂ, 25 ಕೆಜಿ ರೈಸ್ ಅದು 200 180 180 ಮೋಸ್ಟ್ಲಿ ಎಷ್ಟು ಆಗುತ್ತೆ, 25 ಕೆಜಿ. ಹಾಂ, 25 ಕೆಜಿ ಮ್ಯಾಕ್ಸಿಮಮ್ ಇಟ್ಟಿದ್ದೀವಿ. ಹಾಂ, 25 ಕೆಜಿ ಸ್ಟಾಪ್ ಮಾಡ್ತೀವಿ. ಒಂದು 25 ಕೆಜಿ ಸ್ಟಾಪ್ ಮಾಡ್ತೀವಿ, 2 ಗಂಟೆ ಹಂಗಿಲ್ಲ ಬಂದಿಲ್ಲ ಯಾರು.